ನಮಸ್ಕಾರ ನಮ್ಮ ರೇಡಿಯೋ ಬಾಂಧವರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಬದುಕಿನಲ್ಲಿ ಏನೆಲ್ಲ ಇದೆ ನೋಡಿ, ಚಮತ್ಕಾರ. ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಮುಖಾಮುಖಿಯಾಗಿ ಕಾಣತಕ್ಕಂಥ ಚಮತ್ಕಾರದ ಯಾಂತ್ರಿಕತೆಗೆ ನಾವು ನಮಸ್ಕಾರ 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 ಅಂತ ಹೇಳಿ ತಡೆಬಾಗಲೇಬೇಕು. ಏನೇ ಆಗಲಿ, ಇಂಥ ಚಮತ್ಕಾರತೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಇಂತಹ ಬೆಳಕಿನ ಹೊನಲಿನಲ್ಲಿ ಮುಖಾಮುಖಿಯಾಗಿ ಹಸನ್ಮುಖಿಯಾಗಿ ನಾನು ಹೇಳಿದಂತಹ ಒಂದು ಪದದ ಆ ಒಂದು ದೀಪಾವಳಿಯ ಮಾತಿಗೆ ನೀವೆಲ್ಲ ಬೆಳಕಾಗಿಸಿಕೊಂಡಿದ್ದೀರಿ. ನಾವು ಈಗಾಗಲೇ ಹರಟೆ ಎನ್ನುವ ಕಾರ್ಯಕ್ರಮದಲ್ಲೂ ಕೂಡ ಚಿಕ್ಕಮಗಳೂರಿನ ನಮ್ಮ ಪ್ರಭಾಕರ ಶಾಸ್ತ್ರಿ ಅಂತಕ್ಕಂಥ ಸದಾಶಿವ ಶಾಸ್ತ್ರಿ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವು. ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬೆಳಕು ಬೆಳಕಾದಾಗ ಅಂತ. ಹಾಗೆ ನಮ್ಮ ರೇಡಿಯೋ ಮೂಲಕ ನಾನು ದೀಪಾವಳಿಗೊಂದು ಶುಭಾಶಯವನ್ನು ಕಳಿಸಿದೆ, ಅದನ್ನು ನೀವೆಲ್ಲರೂ ಕೂಡ ಸ್ವೀಕರಿಸಿದ್ದೀರಿ. ಮೈಲಿಯಿಂದ ಮೈಲಿಗೆ ಅನ್ನೋಕ್ಕಿಂತಲೂ ಮಿಲಿಯನ್ ಗಟ್ಟಲೆ ಕೇಳಿ ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದೀರಿ ಅಂತ ಹೇಳಿದರೆ ಋಣ ನನಗೆ ಹಿರಿದು, ಕನ್ನಡದ ಮಾತು ಕೂಡ ಹಿರಿದು, ಹಾಗಾಗಿ ಅದೆಲ್ಲ ಕಿರಿದು ಅಂತ ಹೇಳುವ ಭಾವನೆಯಲ್ಲಿ ರಾಜ್ಯೋತ್ಸವದ ಕನ್ನಡದ ಈ ಒಂದು ಉತ್ಸವದ ಮಾಸದಲ್ಲಿ ನಿಮ್ಮೆಲ್ಲರಿಗೂ ಅಷ್ಟೇ ಮನದುಂಬಿ ಹೃದಯ ತುಂಬಿ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ಹಂಚಿಕೊಳ್ತಾ ಇದ್ದೇನೆ. ಕನ್ನಡ ನಾಡು ನುಡಿ ನಮ್ಮನ್ನು ಹೇಗೆ ಒಡನಾಡಿಯಾಗಿ ಮನಮಿಡಿಯುವಂತೆ ಮಾಡುತ್ತೆ ಎನ್ನುವುದಕ್ಕೆ ಇದಲ್ಲವೇ ಉತ್ತರ. ಬೆಳಕು ಬೆಳಕಾದಾಗ ನಮ್ಮ ರೇಡಿಯೋ ಮೂಲಕ ನಮ್ಮ ಹೃದಯದಲ್ಲೂ ಕೂಡ ಕನ್ನಡದ ಬೆಳಕು ಕನ್ನಡಿಯಂತೆ ಶೋಭಿಸುತ್ತೆ. ಅದಕ್ಕೆ ಹೇಳೋದು, ಯಾವತ್ತೂ ಭಾವನೆಗೆ ತಕ್ಕಂತೆ ಭಾಷೆಯನ್ನು ಪ್ರಕಟಿಸಿಕೊಂಡಾಗ ಅಲ್ಲಿ ವಿನಯ ವಿಸ್ಮಯ ವೈಖರಿ ಮೂರು ಮೇಳೈಸತ್ತೆ ಅಂತ. ಆ ಹೇಳಿಕೊಳ್ಳುವ ಮಾತಿನಲ್ಲಿ ಒಂದು ವಿನಯ ಇದ್ದರೆ ಕೇಳುವವನಿಗೆ ವಿಸ್ಮಯ ತರುತ್ತೋ ಇಲ್ವೋ, ಅದರೆರಡರ ನಡುವೆ ಹಾ ಕೇಳಿದ್ರೆ ಹಿಂಗೆ ಕೇಳಬೇಕಣಯ್ಯ, ಹೇಳಿದರೆ ಹೀಗೆ ಹೇಳಬೇಕಣಯ್ಯ, ತಿಳಿದರೆ ಹೀಗೆ ತಿಳಿಬೇಕಣಯ್ಯ ಅಂತಕ್ಕಂಥ ಒಂದು ವೈಖರಿಯು ಕೂಡ ನಮಗೆ ಗೊತ್ತಾಗುತ್ತೆ. ಅಂಥ ಒಂದು ವೈಖರಿಗೆ ಪರ ಪಶ್ಯಂತಿ ಮಧ್ಯಮ ವೈಖರಿ ಅನ್ನುವ ಹಾಗೆ ಕಾಣದಲ್ಲೇ ಇರತಕ್ಕಂತಹ ಒಂದು ಭಾವನೆಗಳನ್ನು ಕಾಣುವಂತೆ ಮಾಡಿಕೊಂಡು ಕಾಣಿಸುವುದಕ್ಕೆ ಕಣ್ಮುಂದೆ ನುಡಿಯ ಮೂಲಕ ತುಟಿ ತೆರೆದು ಸ್ಫಟಿಕದಂತೆ ಅದನ್ನು ಬಿತ್ತಿದಾಗ ನಮ್ಮ ಹೃದಯಕ್ಕೆ ಅದು ಬೆಳಕೋ ಬೆಳಕು. ಹಾಗಾಗಿ ಕನ್ನಡದ ಭಾಷೆ ನಮ್ಮ ಹೃದಯ ಕನ್ನಡಿ ಇದ್ದ ಹಾಗೆ ಅಂತ ಹೇಳುವ ಹಾಗೆಯೇ ನಿಸಾರಮದವರು ಹೇಳಿದ ಹಾಗೆ ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಇದು ಭಾವನೆ. ಗುಡಿ ಒಳಗಿರ್ತಕ್ಕಂಥದ್ದು ಕೇವಲ ವಿಗ್ರಹವಲ್ಲ, ಅಂತರ್ಭಾವ ಅನಂತ. ಇದು ಭಾಷೆ. ಕನ್ನಡವಲ್ಲ ತಿಂಗಳು ನಡೆಸುವ ಗುಲ್ಲಿನ ಕಾಮನ ಬಿಲ್ಲು, ರವಿಶಶಿತಾರೆಯ ನಿತ್ಯೋತ್ಸವವೋ ಸರಸ್ವತಿ ವೀಣೆಯ ಸೊಲ್ಲುವುದು. ನೋಡಿ ನಿಸಾರಮದವರ ಆ ಕವಿತೆಯಲ್ಲಿ ಕಡೆ ಸಾಲಿದೆಯಲ್ಲ, ಅದು ನಿಜಕ್ಕೂ ಕೂಡ ನಾವು ಎಷ್ಟು ಬಾರಿ ಮೆಲುಕು ಹಾಕಿದರೂ ಸಾಲದು. ಸರಸ್ವತಿ ವೀಣೆಯ ಸೊಲ್ಲುವುದು, ಅದು ಸರಸ್ವತಿಯ ಸೋಲ್, ಅದು ಅವಳ ನುಡೀನು. ಆ ಸರಸ್ವತಿಯ ವೀಣೆಯ ಆ ಸೊಲ್ಲು ನಿತ್ಯ ಅದರ ಮೇಲೆ ಬೆರಳಾಡಿಸಿದರೆ ಸಾಕು, ಅದಕ್ಕೆ ಅದನ್ನು ಬೆರಳದನಿ ಎನ್ನುವುದು. ಯಾವತ್ತು ಧನ್ಯತಾ ಲೋಕದಲ್ಲಿ ನಾವು ಹೀಗೆ ಬದುಕಿ ಬಾಳಬೇಕು ಅಂತ ನಾವು ನಿಶ್ಚಯಿಸಿಕೊಂಡಿದ್ದೇ ಆದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಾದ ನಮಗೆ ಜನಕ್ಕೆ ನಾವು ಮಿತ್ರರಾಗ್ತೀವಿ, ಹತ್ರ ಬರ್ತೀವಿ. ಪ್ರತಿ ಭಾನುವಾರವೂ ಕೂಡ ಈ ಮಂಡೆ ಅನ್ನುವ ಈ ಇದಕ್ಕೆ ಸಂಡೆ ಒಳಗೆ ಮಂಡೆವರೆಗೂ ಕೂಡ ಏನೆಲ್ಲ ತಂದುಕೊಡತ್ತಪ್ಪ ಅಂದರೆ ಬೆರಳು ದನಿಯ ಮೂಲಕ ಅದು ಕೊರಳ ದನಿಯಾಗಿ ಅದು ಕರುಳ ದನಿಯಾಗುತ್ತೆ. ಅಂತಹ ಒಂದು ಕನ್ನಡವನ್ನು ಕೇಳತಕ್ಕಂತಹ ಕನ್ನಡಿಗರಾದ ನಾವು ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲೇ ಇದ್ದರೂ ಕೂಡ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಓ ಮುದ್ದಿನ ಕರು ಅಂದರು, ಅದು ಗೋವಿನ ಪದ್ಯ ಬಂದ ಹಾಗೆ ಕವಿ ಹೇಳೋದು. ಓ ಮುದ್ದಿನ ಕರು ಅಂದರು, ನಾವೆಲ್ಲ ಒಂದು ರೀತಿ ಕನ್ನಡ ಮುಂದೆ ಮುದ್ದಿನ ಕರು ಅಲ್ಲವೇ. ಹಾಗಾಗಿ ಅಂತಹ ಕನ್ನಡತಿಯ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆ ಕನ್ನಡದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಮುಖಾಮುಖಿ ಆಗುವ ಹಾಗೆ ನಾವು ಇದೊಂದು ಸದಾವಕಾಶವನ್ನು ಯಂತ್ರಪೆಟ್ಟಿಗೆಯ ಮೂಲಕ ಇಂಥ ಕನ್ನಡದ ಮಂತ್ರವನ್ನು ಒಂದು ತಂತ್ರಗಳೊಂದಿಗೆ ತಂತ್ರಿಗಳಾಗಿ ಕೇಳಿಸ್ಕೊಳ್ತಿದ್ದೀವಲ್ಲ, ಇಂಥ ತಂತಿಯ ಒಂದು ಪ್ರವಹಿಸುವ ಈ ಒಂದು ವೈಖರಿಗೆ ವಿನಯವೂ ಬೇಕು ವಿಸ್ಮಯವೂ ಬೇಕು. ಹಾಗಾಗಿ ನೋಡಿ ಕುವೆಂಪುರವರದೇ ಒಂದು ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಕನ್ನಡಾಂದ್ರನೀಯ ಅಂತ ಕೇಳಿದರೆ ಶಿಶುರೂಪಿ ಪಶುರೂಪಿ ಜನರೂಪಿ ಮನರೂಪಿ ನವ್ಯ ಶಾದ್ವಲ ರೂಪಿ ಕಲಕಲಾ ಪಕ್ಷಿ ರೂಪಿ ನವಶಾಲಿ ವನದಂತೆ ನವವಧೂವರರಂತೆ ನವನವೀನ ಕೃತಿಯಂತೆ
ಅದರ ಜೊತೆಗೆ ವೀಣಾಗಾನ ಗತಿಯಂತೆ ಮೂಡುತ್ತಿದೆ ನೋಡೋ ಏಕೈಕ ಕರ್ನಾಟಕ. ಅದು ಎಷ್ಟು ಸ್ವರೂಪ ರೀ, ಶಿಶುರೂಪಿ, ಪಶುರೂಪಿ, ಜನರೂಪಿ, ಮನರೂಪಿ, ನವ್ಯ ಶಾದ್ವಲ ರೂಪಿ, ಕಲಕಲಾ ಪಕ್ಷಿ ರೂಪಿ, ನವವಧೂವರರಂತೆ. ಅದು ಎಲ್ಲಿ ನವಯೌವನದ ನವವಧೂವರರಂತೆ, ನವಶಾಲಿ ವನದಂತೆ, ಬಾ ನವನವೀನ ಕೃತಿಯಂತೆ, ನವರಸದ ಕೃತಿಯಂತೆ. ಅದು ಬರೀ ನವನವೀನ ಕೃತಿ ಅಟ್ಟೆಲ್ಲ, ನವರಸದ ನವರಸಭರಿತ ಕೃತಿಯಂತೆ ಮೂಡುತ್ತಿದೆ ಅನ್ನುವುದರ ಜೊತೆಗೆ ವೀಣಾಗಾನ ಗತಿಯಂತೆ ಮೂಡುತ್ತಿದೆ ನೋಡೋ ಏಕೈಕ ಕರ್ನಾಟಕ. ಇಂತಹ ಒಂದು ಕರ್ನಾಟಕದ ಕನ್ನಡಮ್ಮನ ಭಾಷೆಯಲ್ಲಿ ನಾವೆಲ್ಲಿದ್ದರೂ ಕೂಡ ನಮ್ಮ ಮೈ ಮನಗಳಿಗದು ಝುಮ್ ಅನಿಸುತ್ತೋ ಇಲ್ವೋ? ನಮ್ಮದು ಅಂತರಂಗದ ಧ್ವನಿ, ಅದು ಒಳದನಿ, ಅದು ಕರುಳದನಿ, ಅದು ಬೆರಳದನಿ, ಅದು ಅರಳಿಸುವ ದನಿ, ಅದು ಹರಳದನಿ. ಇಂತಹ ಒಂದು ಧ್ವನಿಯ ಮೂಲಕ ನಾವು ಕನ್ನಡ ಮಾತೆಯನ್ನು ನೆನಪಿಸಿಕೊಳ್ಳೋದೇ ಕನ್ನಡಮ್ಮನಿಗೆ ಕೃತಜ್ಞತೆ ಸಲ್ಲಿಸಿದ ಹಾಗೆ. ನಾಲ್ಕಂಶ ಚೆನ್ನಾಗಿ ನಾವು ನೆನಪಿಟ್ಕೊಳ್ಬೇಕು. ಏನು ಗೊತ್ತಾ, ಈ ಅಕ್ಷರಕ್ಕೆ ಈ ಉತ್ತರ ಅಂತ ಹಿತಾನ ಅನ್ನುವರು ಸೇರಿ ಕೆಲವು ಶಬ್ದಗಳನ್ನು ಅರ್ಥೈಸಿದ್ದಾರೆ. ಅದರಲ್ಲಿ ತಂದೆ, ತಾಯಿ, ತಾಯ್ನಾಡು, ತಾಯ್ನುಡಿ, ಈ ನಾಲ್ಕನ್ನು ಮರೆಯಬಾರ್ದು. ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಸ್ವಾಮಿ. ತಾಯಿ, ತಂದೆ, ತಾಯ್ನಾಡು, ತಾಯ್ನುಡಿ. ಅದಕ್ಕಾಗಿ ನಮ್ಮ ಅಂತರಂಗದಲ್ಲಿ ಹೇಳಬೇಕು, ನೀನು ಹೀಗೆ ನನ್ನುಡಿ ಅಂತ ಹೇಳಿದರೆ ಅದು ನನ್ನುಡಿಯಾಗುತ್ತೆ. ನನ್ನುಡಿ, ತಂದೆ, ತಾಯಿ, ತಾಯ್ನಾಡು, ತಾಯ್ನುಡಿಯ ನನ್ನುಡಿ ಅನ್ನೋದು ನಾವು ನುಡಿದರೆ ಅದು ನನ್ನುಡಿಯಾಗುತ್ತೆ. ನಾವು ನುಡಿದ ಮೇಲೆ ಅದು ನಿಮ್ಮ ನುಡಿಯಾಗುತ್ತೆ. ನಿಮ್ಮ ನುಡಿ ಆದಮೇಲೆ ಚೆನ್ನುಡಿ ಆಗುತ್ತೆ. ಚೆನ್ನುಡಿ ಆದಮೇಲೆ ಅದು ಮುನ್ನಡಿ ಆಗುತ್ತೆ. ಮುನ್ನಡಿ ಆದಮೇಲೆ ಬೆನ್ನುಡಿ ಆಗುತ್ತೆ. ಅದರ ಜೊತೆಯಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಅದು ಕನ್ನಡಿಯೂ ಆಗುತ್ತೆ. ಹೌದಾ? ಇಂತಹ ಕನ್ನಡವನ್ನು ಕನ್ನಡಿಯಂತೆ ನಮ್ಮ ಮುಖದರ್ಶನ ಮಾಡಿಕೊಂಡು ನಾವು ಹೇಗಿದ್ದೀವಿ ಅನ್ನೋದಕ್ಕೇನು ಆರೋಗ್ಯವಾಗಿ ಕಾಣ್ತೀವೋ ಹಾಗೆ ನಮ್ಮ ಕರ್ನಾಟಕದ ಕನ್ನಡ ನುಡಿಯು ಇಡೀ ಜಗತ್ತಿಗೆ ಆರೋಗ್ಯವನ್ನು ಕೊಡುತ್ತೆ, ಕೊಡ್ತಾ ಇದೆ ಅನ್ನೋದನ್ನು ಮರೆಯದಲೆ ನಾವು ನೋಡಿಕೊಳ್ಳೋ ಹಾಗೆ ಮುಖಾಮುಖಿಯಾಗೋಣ. ಹೌದಾ? ಆ ಕಾರಣದಿಂದಲೇ ಇನ್ನೊಮ್ಮೆ ಕನ್ನಡದ ಮಾತಿನಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕಾದಂಥದ್ದು, ನೆನೆಸಿಕೊಳ್ಳಲೇಬೇಕಾಗಿರ್ತಕ್ಕಂಥ ಮಾತು ಯಾವುದಪ್ಪ ಅಂದರೆ, ತಾಯಬಾರ ಮೊಗವತೋರ ಕನ್ನಡಿಗರ ಮಾತೆಯೇ, ಹರಸುತಾಯ ಸುತರಕಾಯ ನಮ್ಮ ಜನ್ಮದಾತೆಯೇ, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮವು, ನಮ್ಮ ತಪ್ಪ ನೆನಿತ ತಾಳ್ವೆ ಅಕ್ಕರೆಯಿಂದ ನಮ್ಮ ನಾಳ್ವೆ, ನೀನ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲ್ಲೊಮ್ಮೆವು. ಇದು ನಮಗೆ ದೀಕ್ಷೆ, ಮರಿಬೇಡಿ. ತಾಯೇ ಬಾರ ಮೊಗವ ತೋರ ಕನ್ನಡಿಗರ ಮಾತೆ ಅಟ್ಟೆಳಿದ ಪ್ರಯೋಜನ ಇಲ್ಲ. ನಮ್ಮ ತಪ್ಪ ನೆನಿತ ತಾಳ್ವೆ ಅಕ್ಕರೆಯಿಂದ ನಮ್ಮ ನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲ್ಲೊಮ್ಮೆವು, ಒಮ್ಮೆಯೂ ನಿನ್ನನ್ನು ನಾವು ಮರೆಯಲ್ಲ ಅಂತ ಹೇಳ್ತಕ್ಕಂತಹ ದೀಕ್ಷೆ ನಾವು ತೊಡತಕ್ಕಂಥದ್ದೇ ಕನ್ನಡತೆಗೆ ಸಮರ್ಪಿಸ್ತಕ್ಕಂಥ ನಮ್ಮ ಭಕ್ತಿಯ ಒಂದು ಪೂಜೆ. ಹೌದಾ? ಅಂಥ ಒಂದು ಪೂಜೆ ನಮಗೆ ನಿತ್ಯ ಮಂತ್ರವಾಗಬೇಕು. ಆ ನಿತ್ಯ ಮಂತ್ರವೇ ಅದು ಸತ್ಯ ಮಂತ್ರ. ಆ ಸತ್ಯ ಮಂತ್ರವೇ ನಮ್ಮ ಬದುಕಿಗೆ ಅದು ಪಥ್ಯ ಮಂತ್ರ. ಆ ಪಥ್ಯ ಮಂತ್ರವೇ ನಮಗೆ ಮತ್ತೆ ಮತ್ತೆ ನೆನಪಿಸ್ತಕ್ಕಂತಹ ಒಂದು ದಿವ್ಯ ಮಂತ್ರ. ಅಷ್ಟಿಲ್ಲದಲೇ ಗುಡುಗುತಾರಿಯ ಕವಿ ಏನಂತ, ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಸಜ್ಜನರ ಮುಂದೆ, ಯಾರ್ಯಾರಿಗೆ ಸಾಕ್ಷಿ ಹಾಕ್ಬೇಕು ಹೇಳಿ, ನೃಪತುಂಗನ ಸಿರಿಮುಡಿ ಸಾಕ್ಷಿ, ಆಮೇಲೆ ಪಂಪನ ಪದ ಧೂಳಿಯ ಸಾಕ್ಷಿ, ಆನಂತರಕ್ಕೆ ಕೂಡಲ ಸಂಗನ ಅಡಿ ಸಾಕ್ಷಿ, ಆಮೇಲೆ ಕವಿ ಗದುಗಿನ ದೇವರೇ ಸಾಕ್ಷಿ, ದೀಕ್ಷೆಯ ತೊಡು ಹಿಂದೆ. ಅಷ್ಟಾಕ್ಬಿಟ್ರೆ ಆಯ್ತಾ? ಹ್ಞೂ, ಇನ್ನೂ ಒಂದಿದೆ. ಇಡು ಸಖ್ಯಾದ್ರಿಯ ಮೇಲಾಣೆ, ಇಡು ಕಾವೇರಿಯ ಮೇಲಾಣೆ, ಇಡು ಚಾಮುಂಡಿಯ ಮೇಲಾಣೆ, ಇಡು ಗುರು ಗೊಮ್ಮಟ ದೇವನಾಣೆ, ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಸಜ್ಜನರ ಮುಂದೆ. ಎಷ್ಟು ಆಣೆ ಹಾಕಬೇಕು ನೋಡಿ. ಹಾಗಾಗಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಗೊತ್ತಾ, ರನ್ನನ ಕಾವ್ಯದ ಕೊಂಬನು ಊದಿ ದೇಹದೊಳೆಲ್ಲ ಶೌರ್ಯವ ತುಂಬಿ, ಪಂಪನ ಕಾವ್ಯವ ಸೊಂಟಕ್ಕೆ ಸುತ್ತಿ, ರನ್ನನ ಭೀಮನ ಗದೆಯನ್ನು ಎತ್ತಿ, ಹುಕ್ಕನ ಬುಕ್ಕನ ಶಸ್ತ್ರವ ಹೂಡಿ, ವಿದ್ಯಾರಣ್ಯರ ಚರಿತೆಯ ಹಾಡಿ, ಕನ್ನಡ ನಾಡನ್ನು ಸ್ಮರಿಸುತ್ತೀರಿ, ಕನ್ನಡ ನುಡಿಯನ್ನು ನುಡಿಯುತ್ತೀರಿ. ನುಡಿತಿರ್ತಾನೆ ಈ ಧರೆಯಲ್ಲಿ ನೀನು, ನುಡಿತಿರ್ತಾನೆ. ಹಾಗಿದ್ಮೇಲೆ ನುಡಿತೀನಿ ಅಂತ ನೀನು ಹೇಳಿದರೆ ಈ ಧರೆಯಲ್ಲಿ ನುಡಿಯುವ ನಿಮಗೆ ತಲೆ ಆಡಿಸ್ಕೊಂಡೇ ಕೂತ್ಕೊಂಡು ಹೀಗೆ ಹೇಳಬೇಕು ಅಂತ ಹೇಳ್ತಾ ಇರ್ತಕ್ಕಂಥವರೇ ನನ್ನ ಎದುರಿಗಿರೋರು ಅವನಿಧರ್. ಆ ಅವನಿಧರವರ ಮೂಲಕ
ನಿಮಗೆ ಈ ಧ್ವನಿಗೆ ನಾನು ಈ ಧರೆಯೊಳಗೆ ಆ ಧನಿ ಧರೆಯನ್ನು ನಿಮಗೆ ಗುಣಿಸಿದ್ದೀನಿ. ಕೆನೆವಾಲ ಕಡೆದು ನವನೀತಮಂ ತೆಗೆದಂತೆ. ಆದ್ದರಿಂದ ಅಂಥ ಕೆನೆವಾಲ ಕಡೆದು ನವನೀತಮಂ ತೆಗೆದಂತೆ ತೆಗೆಯುವ ಈ ಒಂದು ಭಾಷೆಗೆ ಪುಣಿವಿಳಿದು ರಸವನ್ನು ಕೆಡಿಸಬೇಡಿ, 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 ತಾಯಿ ನುಡಿಯನ್ನು ಉಳಿಸಿ. ಸಾಕಷ್ಟು ಜನ ಮೆಸೇಜ್ ಕಳಿಸ್ತಾ ಇದ್ದಾರೆ, ಎಷ್ಟೋ ಜನ ನಮಸ್ಕಾರ ಮಾಮ ಹೇಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ. ಇದರೊಟ್ಟಿಗೆ ಸಾಕಷ್ಟು ಕನ್ನಡಿಗೆ ಪ್ರಪಂಚದಾದ್ಯಂತ ಕನ್ನಡ ಆರ್ಗನೈಸೇಷನ್ಗಳು, ಕನ್ನಡ ಸಂಸ್ಥೆಗಳು, ಸಂಘಗಳು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದೆ, ಅದ್ರ ಬಗ್ಗೆ ಒಂದೆರಡು ಮಾತು ಅಂತ. ನೋಡಿ, ಒಂದು ಏನು ಖುಷಿ ಆಗುತ್ತೆ ಅಂತ ಹೇಳಿದರೆ, ವಿಶ್ವಮಾನವರಾಗಬೇಕು, ನಾವೆಲ್ಲ ವಿಶ್ವಮಾನವರು ಅಂತ ನಮ್ಮ ರಸ ಋಷಿ ಕರೆ ಕೊಟ್ಟರು. ಹೌದಾ? ಯಾರು ಎಲ್ಲೇ ಇದ್ದರೂ ಕೂಡ ನಮ್ಮ ತಾಯ್ನಾಡಿನ ಮೂಲಕ ತಾಯಿ ನುಡಿಯನ್ನು ಸ್ಮರಿಸಬೇಕು ಅನ್ನುವುದಕ್ಕೆ ಆಯಾಯ ದೇಶದ ಕವಿಗಳನ್ನೂ ಸೇರಿಸಿಕೊಂಡು ನಮ್ಮ ಕುವೆಂಪುರವರು ಕವಿತೆ ಮಾಡಿಕೊಟ್ರಲ್ಲ. ಹಾಗಾಗಿ ವಿದೇಶದಲ್ಲಿದ್ದರೂ ಕೂಡ ಉಸಿರಾಡುವುದು ಸ್ವದೇಶದ ದೇಹವೇ, ಅದರೊಳಗೆ ಇರ್ತಕ್ಕಂಥ ವಿಶ್ವಾಸದ ಶ್ವಾಸ ಅದು ಕನ್ನಡವೇ. ನಾಲಿಗೆಯ ತುದಿಯಿಂದ ಇದಕ್ಕೆ ತುಟಿ ತೆರೆದಾಗ ಮತ್ತೊಂದು ಭಾಷೆ ಕಲಿಸಬಹುದೇ ಹೊರತು ತಾಯಿಯ ಮೂಲಕ ಕಲಿಸಿರ್ತಕ್ಕಂತಹ ಕರುಣೆ ಒಳಭಾಗದ ನುಡಿ ನಾಲಿಗೆಯಿಂದ ಹೊರಬೀಳುವುದು ನಮ್ಮ ಮಾತೃಭಾಷೆಯೇ. ಅದನ್ನೂ ಕೂಡ ಮಾ ಅಂದರೆ ಸಾಕು, ಮದರ್ ಅನ್ನೋದು ಇಂಗ್ಲೀಷ್, ಅದಕ್ಕೆ ಮುಂಚೆ ಮಾ ಅನ್ನುವುದು ನಮ್ಮ ಕನ್ನಡವೇ, ಆ ಕನ್ನಡ ಮೂಲಕ ಅದಕ್ಕೂ ಸಂಸ್ಕೃತವೇ. ಮದರ್ ಟಂಗ್ ಅಂತ ಕರಿತೀವಿ ಹೊರತು ಫಾದರ್ ಟಂಗ್ ಅಂತೆಲ್ಲ ಕರೆದಿಲ್ವಲ್ಲ. ಆದ್ದರಿಂದ ಎಲ್ಲಿಯೇ ಇದ್ದರೂ ಕೂಡ ಆಯಾಯ ದೇಶದಲ್ಲಿ ಇರತಕ್ಕಂಥವರೆಲ್ಲ ಕನ್ನಡ ಮನವನ್ನು ಸ್ಮರಿಸ್ಕೊಳ್ತಕ್ಕಂತಹ ಮಾತುಗಳನ್ನು, ಅವರು ನಡ್ತಕ್ಕಂಥ ಕಾರ್ಯಕ್ರಮಗಳನ್ನು, ಅವರಲ್ಲಿ ತೋರಿಸ್ತಕ್ಕಂಥ ಉತ್ಸಾಹವನ್ನು ಕಂಡಾಗ ನನಗೇನು ಅನ್ಸತ್ತಪ್ಪ ಹೇಳಿದರೆ, ನಿಮ್ಮನ್ನು ಅಭಿನಂದಿಸ್ಕೊಳ್ಬೇಕು. ಇಫ್ ಲಾಂಗ್ವೇಜ್ ವುಡ್ ಲೀವ್ ಯು ಮಸ್ಟ್ ಈಟ್ ಅಂದ ಲಾಂಗ್ ಫೆಲೋ. ಹಾಗೆ ಲಾಂಗ್ 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 ಎಗೋ ಅಂತ ಕರೆಯೋದಕ್ಕಿಂತಲೂ ಕೂಡ ಲಾಂಗ್ ಲಾಂಗ್ ದೇಶದಲ್ಲಿದ್ದರೂ ಇಗೋ ಅಂತ ಹೇಳಿ ಅಗೋ ಕನ್ನಡವನ್ನು ಇಗೋ ಕನ್ನಡ ಮಾಡಿಸಿ ತಗೋ ಕನ್ನಡ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಕೂಡ ತಗೋ 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 ಅಂತೇಳಿ ಬೊಗಸೆ ಬೊಗಸೆ ಕನ್ನಡ ನಾಡಿನ ಸ್ವದೇಶ ಪ್ರೇಮಿ ಇಟ್ಕೊಂಡಿರುವ ವಿದೇಶದಲ್ಲಿರುವ ಕನ್ನಡಿಗರಿಗೆ ನಾವು ಕೈ ಮುಗಿತಾ ಇದ್ದೇವೆ. ತುಂಬ ಸಂತೋಷದ ಮಾತು ಇದು. ವರ್ಧಿಸಲಿ, ಅಭಿವರ್ಧಿಸಲಿ, ವೃದ್ಧಿಸಲಿ, ಅಭಿವೃದ್ಧಿಸಲಿ. ಇದರೊಟ್ಟಿಗೆ ಕಾಫಿ ವಿತ್ ಕಣ್ಣನ್ನೆಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತೀರಿ, ಹೇಗೆ ಅದೆಲ್ಲದು ಸಾಧ್ಯ ಅಂತ ಕೂಡ ಕೆಲವೊಬ್ಬರು ಕೇಳ್ತಾ ಇದ್ದಾರೆ. ನೋಡಿ, ಈಗ ನಾನು ಹೇಳೋದಿಷ್ಟೇ, ಮನೆಯಲ್ಲಿ ಮದುವೆ ಆಗೋಕ್ಕೆ ಮುಂಚೆ ಒಂದು ಹುಡುಗಿನ ಪ್ರೀತಿ ಪ್ರೇಮಕ್ಕೆ ವಶಪಡಿಸ್ಕೊಳ್ತೀವಿ ಅಂತಂದರೆ ಆಗ ಯಾರನ್ನ ಭಾಷೆ ಕಲಿಸ್ಕೊಡ್ತಾರ? ತನಗೆ ತಾನೇ ಒಳಗಡೆಯಿಂದ ಭಾಷೆ ಮೂಡುತ್ತಾ ಇಲ್ವೋ? ಯಾವ ರೀತಿ ಅಂತೇಳಿದ್ರೆ, ಪ್ರೀತಿಯಿಂದ ಮಾತಾಡಿಸ್ಬೇಕು, ವಿಶ್ವಾಸದಿಂದ ಮಾತಾಡಿಸ್ಬೇಕು, ಗೆಲುವಿನಿಂದ ಮಾತಾಡಿಸ್ಬೇಕು, ಒಲವಿನಿಂದ ಮಾತಾಡಿಸ್ಬೇಕು, ಚೆಲುವಿನಿಂದ ಮಾತಾಡಿಸ್ಬೇಕು ಅಂಥೇಳಿ ಎಂಥವರಿಗೂ ಕೂಡ ಒಳಗಡೆಯಿಂದ ಬರುತ್ತೋ ಇಲ್ವೋ? ಅವಾಗ ಎಷ್ಟು ಮಧುರವಾಗಿ ಮಾತಾಡ್ತಾರೆ ನೋಡಿ, ಎಷ್ಟು ವಿವೇಕಯುತವಾಗಿ ಮಾತಾಡ್ತಾರೆ ನೋಡಿ, ಅದಕ್ಕೆ ತಕ್ಕಂಥ ಹೆಣ್ಣುಮಗನು ಕೂಡ ಹಾಗೆ ಉತ್ತರ ಕೊಡ್ತಾರೋ ಇಲ್ವೋ? ಹಾಗೆ ಒಲವು ಅಂತಕ್ಕಂಥದ್ದು ಅದು ಒಳಗಡೆಯಿಂದ ಅದು ಪಡಿ ನೆಡಲಾಗಿ ಒಡಮೂಡ್ಕೊಳ್ಳೋದ್ರ ಮೂಲಕ ಅದು ಕೊಡೆಯಾಗಿ ಬಂದಾಗ ಇಡೀ ಕರುಳುಗಳು ತನ್ನಟ್ಟಕ್ಕೆ ತಾನೇ ನುಡಿ 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 ಅನ್ನುತ್ತೆ. ಹಾಗೆ ಅಂತರಂಗದ ಮೂಲಕ ಭಾವನೆಗಳನ್ನು ತೋಡ್ಕೊಳ್ಳೋದಕ್ಕೆ ನಾವು ನಿಶ್ಚಯಿಸ್ಕೊಂಡು ಬಿಟ್ಟರೆ ಕಾಫಿ ವಿತ್ ಕಣ್ಣನ್ ಮೂಲಕವೂ ಬರುತ್ತೆ, ಟೀ ವಿತ್ ಕಣ್ಣನ್ ಮೂಲಕವೂ ಬರುತ್ತೆ. ಅದರ ಜೊತೆಗೆ ಅಷ್ಟೇ ಅಲ್ಲ, ಕಣ್ಣು ಮುಚ್ಚಿದರೂ ಆ ಭಾಷೆ ನಮಗೆ ಕಣ್ಮುಂದೆ ಬರುತ್ತೆ, ಕಣ್ಣು ಬಿಟ್ಟಾಗಲೂ ಬರುತ್ತೆ. ಇದರಲ್ಲಿ ವಿಶೇಷತೆ ಏನೇನೂ ಇಲ್ಲ. ಆದರೆ ಒಂದಂತೂ ಸತ್ಯ, ನಾವು ನುಡಿಯುವ ಮಾತುಗಳು ಹೇಗಿರಬೇಕು ಅನ್ನೋದಕ್ಕೆ ಚನ್ನವೀರ್ ಕಣ್ವಿಯವರು ಕವಿತೆಯಲ್ಲಿ ಕೊಟ್ರಲ್ಲ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೂಲೋಕ ಗೆಲ್ಲುವುದು ನೀನದನ್ನು ತಿಳಿಯ. ಅದಕ್ಕಿಂತ ದೊಡ್ಡ ಮಾತುಂಟ? ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೂಲೋಕ ಗೆಲ್ಲುವುದು ನೀನದನ್ನು ತಿಳಿಯ. ನಾನಾಡುವ ಮಾತಿನಿಂದ ಮತ್ತೊಬ್ಬನಿಗೆ ಅವನ ಒಡನಾಡಿ ಆಗಿಸ್ತಕ್ಕಂತಹ ನಾಡಿಗೆ ನೇರವಾಗಿ ಪ್ರವಹಿಸುವ ಹಾಗೆ ಮಾತಾಡಿದರೆ ನಮ್ಮಿಬ್ಬರಿಗೂ ಅದು ಗೋಡೆ ಆಗಲ್ಲ, ಸ್ನೇಹ ಸೇತು ಆಗುತ್ತೆ ಎನ್ನುವುದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಂಬಿಡ್ತೀವೋ ಹಾಗೆ ಎಲ್ರಿಗೂ ಇಂತಹ ಮಾತುಗಳು ತನ್ನಟ್ಟಕ್ಕೆ ತಾನೇ ಬರುತ್ತೆ. ಆದ್ದರಿಂದ ಮತ್ತೊಬ್ಬರ ಒತ್ತಾಸೆಗಾಗಿ, ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕಾಗಿ, ಮತ್ತೊಬ್ಬರ ಬಳಿ ತಲೆ ತೂಗಿಸಿಕೊಳ್ಳುವುದಕ್ಕಾಗಿ ಅವುಗಳನ್ನೆಲ್ಲ ಕೃತಕತೆಯನ್ನು ಬಿಟ್ಟು ನಾನು ಆಡ್ತಾ ಇರ್ತಕ್ಕಂಥದ್ದು ನಮ್ಮ ತಾಯಿ ಕಲಿಸಿಕೊಟ್ಟ, ನಮ್ಮ ತಾಯಿ ಮುಂದೆ ನಾನು ಕಲಿತ ಭಾಷೆಯನ್ನು ನಾನು ಅವಳ ಮುಂದೆ ಮಗುವಾಗಿ ಮಾತನಾಡಿದರೆ ನಮ್ಮ ತಾಯಿಗೆ ಎಷ್ಟು ಖುಷಿಯಾಗುತ್ತೋ ಹಾಗೆ ನಾನು ಮಾತಾಡ್ತೀನಿ ಅಂತ ಅಂದ್ಕೊಂಬಿಟ್ರೆ ಕೇಳೋರು ತಾಯಿ ಆಗ್ತಾರೆ, ಆಡೋನು ಮಗು ಆಗ್ತಾರೆ. ಏನಂತೀರಿ? ಏನಂತೀರಿ?
ಅಷ್ಟೇ ಅಲ್ಲ, ಕಾಫಿ ವಿತ್ ಕಣ್ಣನ್ ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಬರುತ್ತೆ. ಅದಾದ ಮೇಲೆ ಮುಂದಿನ ವರ್ಷ 2021 2 ತಿಂಗಳಲ್ಲಿ ಇನ್ನೂ ಅನೇಕ ಹೊಸ ಹೊಸ ಪ್ಲಾನ್ಗಳಿದೆ. ತುಂಬಾ ಚೆನ್ನಾಗಿ ಬರುವಂತ ಪ್ರೋಗ್ರಾಮ್ಗಳನ್ನ ಪ್ಲಾನ್ ಮಾಡ್ತಾ ಇದೀವಿ. ಅದು ಕೂಡ ಇಷ್ಟರಲ್ಲೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ಲೈವ್ ನ ಮುಗಿಸಬಹುದು ಅಂತ ಅನ್ಸುತ್ತೆ. ಖಂಡಿತ ಖಂಡಿತ, ಯಾವತ್ತು ಹೊಸತು ಆಲೋಚನೆ ಇದೆ ನೋಡಿ, ಅದೇ ನಮಗೆ ಹೊಸ ಜೀವನದ ಮೂಲಕ ನಮಗೆ ಚೇತನವನ್ನ ಚಿಗುರಿಸ್ತಕ್ಕಂಥದ್ದು. ಅದಕ್ಕೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಅಂದರು. ಅದು ನಮ್ಮ ರೇಡಿಯೋ ಮೂಲಕ ನಮ್ಮ ಯೋಜನೆ ನಮ್ಮ ಯೋಚನೆ. ಅದಕ್ಕೆ ನಮ್ಮ ನಿಮ್ಮ ಸಹಭಾಗಿತ್ವದ ಮೂಲಕ ಅಂತಹ ಕಾರ್ಯಕ್ರಮಕ್ಕೆ ಉತ್ತೇಜಿಸ್ತಕ್ಕಂಥದ್ದೇ ನಮ್ಮ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ನಮ್ಮ ರೇಡಿಯೋ ಧ್ವನಿಯ ಮೂಲಕ ನಮ್ಮ ರೇಡಿಯೋಗೆ ನಾವು ಸ್ವಾಗತಿಸಿಕೊಳ್ತಕ್ಕಂಥ ಕಾಣಿಕೆ. ಏನಂತೀರಿ ಏನಂತೀರಿ, ಇನ್ನೊಂದು ಮಾತಿದೆ ಕೇಳಿಬಿಡಿ. ಹಾಗಾಗಿಯೇ ನಮ್ಮ ರೇಡಿಯೋ ಮೂಲಕ ನಾನು ಇಡೀ ಜಗತ್ತಿನಲ್ಲಿರ್ತಕ್ಕಂಥವ್ರನ್ನ ಕೈ ಮೂದಿ ಕೇಳ್ಕೊಳ್ಳೋದು. ಏನು ಗೊತ್ತಾ, ದೀಪಾವಳಿಯ ನಂತರ ಕನ್ನಡ ರಾಜ್ಯೋತ್ಸವ ಬಂದಿದೆ. ಈ ಸಂದರ್ಭದಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ನಮ್ಮ ನಿಸಾರಮ್ಮದವರೇನೋ ಮಹಾನುಭಾವರು ಅದನ್ನು ನಮಗೆ ಕವಿತೆ ಮಾಡಿಕೊಟ್ರು. ಆದರೆ ನನಗೆ ಇತ್ತೀಚೆಗೆ ಅನಿಸೋದು, ನಮ್ಮ ದಿನಕರ್ ದೇಸಾಯಿ ಅವರು ಹೇಳಿದ್ದ ಮಾತುಗಳನ್ನು ಪ್ರತಿ ಕ್ಷಣವೂ ನಾವು ನಮ್ಮ ರೇಡಿಯೋ ಮೂಲಕ ಯಾರು ಎಲ್ಲಿ ಸಿಕ್ಕರೆ ಅವನ್ನು ಹಂಚಿಕೊಳ್ಬೇಕು ನೋಡಿ. ಹೀಗೆ ಮುಖಾಮುಖಿಯಾಗಿ ಕುಳಿತಾಗ ಮಾತಿಗೆ ಮಾತು ಸೇರಿಸ್ತಕ್ಕಂಥ ನುಡಿ ನಮ್ಮದಾಗಬೇಕು, ದೀಪದಂತಹ ಬೆಳಕಿನ ಮಾತಾಗಬೇಕು. ಅದಕ್ಕೆ ದಿನಕರ ದೇಸಾಯಿ ಹೇಳಿದರು, ನೀವು ಎಲ್ಲಿಯೇ ಕುಳಿತುಕೊಳ್ಳಿ, ನೀವು ಎಲ್ಲಿಯೇ ನಿಂತುಕೊಳ್ಳಿ, ಯಾರ ಜೊತೆಯಲ್ಲೇ ಮಾತನಾಡಿ, ನೀವು ಮಾತನಾಡುವಾಗ ಹಚ್ಚಿದರೆ ದೀಪದಂತಹ ಮಾತುಗಳನ್ನು ಹಚ್ಚಿ. ನೀವು ದೀಪದಂತಹ ಮಾತುಗಳನ್ನು ಒಬ್ಬರಿಗೊಬ್ಬರಿಗೆ ಹಚ್ಚಿ, ಅದು ಬಹಳ ಮುಖ್ಯ. ಅದಕ್ಕೆ ಅವರು ಚುಟುಕದಲ್ಲಿ ಪ್ರಾಸ ಕಟ್ಟಿ ಹೇಳ್ತಾರೆ, ಹಚ್ಚಿದರೆ ದೀಪ ಹಚ್ಚಿ, ಮಾತಿನ ದೀಪ ಹಚ್ಚಿ, ಆದರೆ ಬೆಂಕಿ ಹಚ್ಚಬೇಡಿ, ಬೆಂಕಿ ಹಚ್ಚಬೇಡಿ, ಆರಿಸಿದರೆ ಬೆಂಕಿ ಆರಿಸಿ, ದೀಪ ಆರಿಸಬೇಡಿ. ಆದ್ದರಿಂದ ನಾವೆಲ್ಲಿಯೇ ಕುಳಿತರೂ ದೀಪದಂತಹ ಮಾತುಗಳಲ್ಲಿ ಮಾತನಾಡುತ್ತಾ ನಾವು ದೀಪವಾಗದಲ್ಲಿ ದೀಪವಾಗೋಣ ಅಂತಕ್ಕಂಥದ್ದೇ ಕನ್ನಡ ಪೂಜಾರಿಯ ಅಂತರಂಗದ ಕಡಕಡಿ. ಇದಕ್ಕಿಂತ ನಾನೇನು ಹೇಳಲಿ ಹೇಳಿ. ಕೆನವಾಲ ಕಡದ ನವನೀತವಂ ತೆಗೆದಂತೆ, ಇಂಥ ಕನ್ನಡವನ್ನು ನಿತ್ಯ ಸವಿಯೋಣ. ಕಿವಿಗೆ ಸೊದೆ ಮನಕ್ಕೆ ಸಂತರ್ಪಣ, ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ. ನಾವುಗಳಿಗೆ ಮಾತಾಡಿಕೊಂಡು ಕೇಳ್ತಾ ಇದ್ರೆ ಹೊಸ ಹೊಸ ಯೋಚನೆಯಲ್ಲಿ ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಿದಂತೆ. ಅಂತಹ ಮಾತಿಗೆ ಹೃದಯವೂ ತೆರೆದಿರಲಿ, ನಿಮ್ಮ ಮೆದುಳು ತೆರೆದಿರಲಿ, ಕಿವಿಯೂ ತೆರೆದಿರಲಿ, ಕಣ್ಣು ತೆರೆದಿರಲಿ. ಕಣ್ಣನ್ ಮೂಲಕ ಕಣ್ ಬಿಡುವುದಕ್ಕಿಂತಲೂ ಕಣ್ಣೋಟದ ಮಾತುಗಳನ್ನು ನಮ್ಮ ರೇಡಿಯೋ ಮೂಲಕ ಕೇಳೋಣ. ಏನಂತೀರಿ ಏನಂತೀರಿ, ನಮಸ್ಕಾರ.